ಇದು ನ್ಯೂಸ್ ಪಾವಗಡ ವಿಶೇಷ ವರದಿಗಳ ತಂಡ ಅದ್ಭುತ ಕಾರ್ಯಗಳ ಅನಾವರಣ ಮುಸಂಜೆ ವೇಳೆಯಲ್ಲಿ ವೈದ್ಯರ ನಡೆ ಹಳ್ಳಿ ಕಡೆ ಹೆಲ್ಪ್ ಸೊಸೈಟಿಯ ವಿನೂತನ ಕಾರ್ಯಕ್ರಮ ಕಾರ್ಮಿಕರ ಹಿತ ದೃಷ್ಟಿಯಿಂದ ಮುಸಂಜೆ ವೇಳೆಯಲ್ಲಿ ಹೆಲ್ಪ್ ಸೊಸೈಟಿಯ ಪ್ರಾಯೋಜಕತ್ವದಲ್ಲಿ ವೈದ್ಯರ ನಡೆ ಹಳ್ಳಿ ಕಡೆ ಎಂಬಂತಹ ಕಾರ್ಯಕ್ರಮವನ್ನು ಆಯೋಜಿಸಿ ಕಾರ್ಮಿಕರಿಗೆ ಉಚಿತ ವೈದ್ಯಕೀಯ ತಪಾಸಣೆ ನೀಡುವುದು ಶ್ಲಾಘನೀಯ ಎಂದು ಹೆಲ್ಪ್ ಸೊಸೈಟಿಯ ಮಾರ್ಗದರ್ಶಕರು ಹಾಗೂ ಸನ್ರೈಸ್ ಆಸ್ಪತ್ರೆಯ ವೈದ್ಯರಾದ ಶ್ರೀಕಾಂತ ಪುವಾಡಿಯವರು ತಿಳಿಸಿದ್ದಾರೆ ನಿನ್ನೆ ಸಂಜೆ ಪಾವಗಡದ ಸಮೀಪದ ದಿನ್ನೇಬಾವಿ ತಾಂಡಾದಲ್ಲಿ ಹೆಲ್ಪ್ ಸೊಸೈಟಿ ಸನ್ರೈಸ್ ಆಸ್ಪತ್ರೆ ರೋಟರಿ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಉದ್ದೇಶಿಸಿ ಮಾತನಾಡಿದ ಹೆಲ್ಪ್ ಸೊಸೈಟಿ ಅಧ್ಯಕ್ಷರಾದ ಮಾನಂ ಶಶಿಕಿರಣ್ ಅವರು ಪ್ರತಿದಿನ ಬೆಳಗ್ಗೆ ಮುಂಜಾನೆ ಆದರೆ ಕೆಲಸಕ್ಕೆ ಹೋಗಿ ತಮ್ಮ ಹೊಟ್ಟೆ ಪಾಡಿಗಾಗಿ ಹೊರಟು ಮುಸ್ತಂಜೆ ವೇಳೆಯಲ್ಲಿ ಬರುವಷ್ಟರಲ್ಲಿ ದಣಿದು ಸುಸ್ತಾಗಿ ಆರೋಗ್ಯದ ಕಡೆ ಗಮನ ಹರಿಸದೆ ಅನಾರೋಗ್ಯಕ್ಕೆ ತುತ್ತಾಗುವುದನ್ನು ಮನಗಂಡ ನಾವು ಜೊತೆಗೆ ಪಾವಗಡದ ಇತಿಹಾಸದಲ್ಲಿ ವಿಶೇಷವಾಗಿ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ಅನುಕೂಲಕ್ಕೆ ತಕ್ಕಂತೆ ಮುಸ್ತಂಜೆ ವೇಳೆಯಲ್ಲಿ ಉಚಿತ ವೈದ್ಯಕೀಯ ತಪಾಸಣೆಯನ್ನು ನಡೆಸಲಾಗುತ್ತದೆ ಇದರಿಂದ ಕಾರ್ಮಿಕರ ಆರೋಗ್ಯ ಹಿತದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಇದೇ ವೇಳೆ ಮಾನಂ ಶಶಿಕಿರಣ್ ಅವರು ತಿಳಿಸಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪಾವಗಡ ಪುರಸಭಾ ಅಧ್ಯಕ್ಷರ ಶ್ರೀ ರಾಮಂಜಿನಪ್ಪ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಧರ್ ಗುಪ್ತಾ ಕಾರ್ಯದರ್ಶಿಗಳಾದ ಸತ್ಯ ಲೋಕೇಶ್ ಯುವ ಮುಖಂಡರಾದ ಅನಿಲ್ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬೇಕರಿ ನಾಗರಾಜ್ ರಾಕೇಶ್ ಭೀಮ್ ಸಾಯಿ ಬಿಎಸ್ಆರ್ ಬ್ಲಡ್ ಶಶಿಕಲಾ ಹಾಗೂ ತಾಂಡಾದ ಗ್ರಾಮಸ್ಥರು ಹಾಜರಿದ್ದರು ಸುಮಾರು 50ಕ್ಕೂ ಹೆಚ್ಚು ಜನರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನ ಇದೇ ವೇಳೆ ನಡೆಸಲಾಯಿತು ಸರಳವಾಗಿ ನಡೆದ ಗಣೇಶ ಚತುರ್ಥಿ ಪಾವಗಡ ಪಟ್ಟಣದಲ್ಲಿ ಗಣೇಶ ಚತುರ್ಥಿಯ ಪ್ರಯುಕ್ತ ಪ್ರತಿಷ್ಠಾಪಿಸಲಾದಂತಹ ವಿನಾಯಕ ವಿಗ್ರಹಗಳನ್ನು ನಿನ್ನೆ ಪಾವಗಡ ಪಟ್ಟಣದ ಅಗಸರಕುಂಟೆಯಲ್ಲಿ ಪುರಸಭೆ ವತಿಯಿಂದ ಕೊರೆಸಲಾದ ನೀರಿನ ಹೊಂಡದಲ್ಲಿ ವಿನಾಯಕನನ್ನು ವಿಸರ್ಜಿಸಲಾಯಿತು ಯಾವುದೇ ರೀತಿಯಾದಂತಹ ಸಂಭ್ರಮಾಚರಣೆ ಇಲ್ಲದೆ ಸರಳವಾಗಿ ಈ ವರ್ಷ ನಡೆದಿರುವಂತಹ ವಿನಾಯಕ ಚತುರ್ಥಿಗೆ ಸಾರ್ವಜನಿಕರಿಂದ ಹೆಚ್ಚಾಗಿ ಬೇಸರ ವ್ಯಕ್ತವಾಗಿದೆ ಇನ್ನು ಬರುವಂತಹ ಮುಂದಿನ ವರ್ಷಗಳಲ್ಲಿ ಯಾವುದೇ ರೀತಿಯಾದಂತಹ ಅಡ್ಡಂಕಿಗಳಿಲ್ಲದೆ ಗಣೇಶೋತ್ಸವವನ್ನು ಗಣೇಶನನ್ನು ಪ್ರತಿಷ್ಠಾಪಿಸಲು ಸರ್ಕಾರ ಮುಂದಿನ ದಿನಗಳಲ್ಲಿ ಅನುವು ಮಾಡಿಕೊಡಬೇಕು ಎಂದು ಸಾರ್ವಜನಿಕರು ಸ್ಥಳದಲ್ಲಿ ಮನವಿ ಮತ್ತು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಖಂಡಿತ ಜನ್ಮದಿನವನ್ನ ಬಡ ಮಕ್ಕಳ ಜೊತೆ ಆಚರಿಸಿದ ಕೆ ಎನ್ ರಾಜಣ್ಣ ಅಭಿಮಾನಿ ಬಳಗದ ಸಂಘದ ಅಧ್ಯಕ್ಷರಾದ ಡಿಸಿಸಿ ಸೀನಪ್ಪ ಅವರು ಅನೇಕ ಮಂದಿ ತಮ್ಮ ಜನ್ಮದಿನದಂದು ಪಾರ್ಟಿ ಅದು ಇದು ಎಂದು ದೊಂದು ವೆಚ್ಚ ಮಾಡುವುದೇ ಹೆಚ್ಚು ಅಂತದ್ರಲ್ಲೇ ಈ ವ್ಯಕ್ತಿ ತಮ್ಮ ಜನ್ಮದಿನದಂದು ಬಡ ಮಕ್ಕಳಿಗೆ ತಮ್ಮ ವಿದ್ಯಾಭ್ಯಾಸಕ್ಕೆ ಒಂದಿಷ್ಟು ಸಹಾಯ ಅಥವಾ ನೆರವು ಆಗುವ ರೀತಿಯಲ್ಲೇ ತಮ್ಮ ಜನ್ಮದಿನವನ್ನ ಆಚರಿಸಿಕೊಂಡಿದ್ದಾರೆ ಅವರೇ ಬೇರ್ಯಾರೂ ಅಲ್ಲಪ್ಪ ಡಿಸಿಸಿ ಸೀನಪ್ಪನ ಏನಪ್ಪ ಇವರನ್ನ ಡಿಸಿಸಿ ಸೀನಪ್ಪ ಅಂತ ಹೇಳ್ತಿದ್ದಾರೆ ಅಂತ ಅನ್ಕೊಂಡಿರಾ ಇವರ ಹೆಸರು ಶ್ರೀನಿವಾಸ್ ಇವರು ಕೆ ಎನ್ ರಾಜಣ್ಣ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷ ನಿಜಕ್ಕೂ ಇವರ ಮನಸ್ಸಿಗೆ ಇವರ ಹೂವಿನಂತ ಮನಸ್ಸಿಗೆ ಪ್ರತಿಯೊಬ್ಬರು ಕರಗಲೇಬೇಕು ಶಶಿಯಣ್ಣನವರು ಬೇಕಂದ್ರೆ ಏನಪ್ಪ ಅಂದ್ರೆ 1500 ಚೀಲ ಕೊಬ್ಬಿನಾಂಶ ಇದೆ ಈ ಬೋರಲ್ಲಿ ಕುಡಿಲಿಕ್ಕೆ ನೀರಾಗಲ್ಲ ಇನ್ನೂ ಸಹ ನೀರಿನ ಕಡೆ ಕುಡಿಯಕ್ಕಾಗಲ್ಲ ಆ ತರ ಒಂದು ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಶಾಲಾ ಮಕ್ಕಳಿಗೆ ಒಂದು ಆರೋ ಪ್ಲಾಂಟ್ ನ ನೀರು ಕಡೆಯಿಂದ ತಾವು ದಯ ಮಾಡಿ ಗ್ರಾಮದ ಪರವಾಗಿ ಮತ್ತೊಮ್ಮೆ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮವನ್ನು ನಾನು ನಡೆಸ್ಕೊಡ್ತಾರೆ ಅಂತ ಒಂದು ನನ್ನ ಭರವಸೆ ಮೇಲೆ ನಮ್ಮ ಗ್ರಾಮದವ್ರಿಗೆಲ್ಲರಿಗೂ ಸಹ ನಾನು ಹೇಳ್ತಾ ಇದ್ದೀನಿ ನಮ್ಮ ಗ್ರಾಮದ ಪರವಾಗಿ ಅವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಮುಚ್ಚುತ್ತಾ ಇದ್ದೀನಿ
1500 ಚಿಲ್ಲರೆ ಕೊಬ್ಬರಿ ಅಂಶ ಇರೋದ್ರಿಂದ ನಮ್ಮ ಕುಡಿಯ ನೀರು ಆಗೋದಿಲ್ಲ ಅಂತ ಕೇಳ್ಕೊಂಡು ಆರೋಪಣೆ ಕೇಳ್ಕೊಂಡಾಗ ಇದೇ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಒಂದು ತಕ್ಷಣವಾಗಿ ನಮ್ಮ ಹೆಲ್ತ್ ಸೊಸೈಟಿ ಅಧ್ಯಕ್ಷರಾದ ಮಾನಂ ಶಶಿಕಿರಣ್ಣ ಅಣ್ಣನವರು ಈಗಲೇ ಬೆಂಗಳೂರಿಗೆ ಒಂದು ಕರೆ ಮಾಡಿಬಿಟ್ಟು ಆ ಒಂದು ಕಾರ್ಯಕ್ರಮವನ್ನು ಅತಿ ಶೀಘ್ರದಲ್ಲೇ ನಿರ್ವಹಿಸಿಕೊಡುತ್ತೀವಿ ಅಂತ ಹೇಳಿಬಿಟ್ಟು ನ್ಯೂಸ್ ಪಾವಗಡ ವಿಶೇಷ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಕ್ಯಾಮೆರಾಮನ್ ಅಜಯ್ ಜೊತೆ ಅನಿಲ್ ಕುಮಾರ್ ಪಾವಗಡ ನ್ಯೂಸ್ ಪಾವಗಡ ವಿಶೇಷ ವರದಿಗಳ ತಂಡ